ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ಬನ್ನಿ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂದರೆ 2024ರ ಒಂದು ಅಫ್ಘಾನಿಸ್ತಾನದ ಸೀರೀಸ್ನಲ್ಲಿ T20 ಸೀರೀಸ್ನಲ್ಲಿ ನಮ್ಮ ಭಾರತದ ತಂಡ ಇವಾಗ 3 ಸೀರೀಸ್ನಲ್ಲಿ 2-0 ಮುಖಾಂತರ ಗೆದ್ದು ಸೀರೀಸ್ ಗೆದ್ದುಕೊಂಡಿದ್ದಾರೆ. ಅದರಲ್ಲಿ ಕೂಡ ವಿರಾಟ್ ಕೊಹ್ಲಿ ಸಖತ್ತಾಗಿ ನವೀನ್ಗೆ ತೊಳೆದ್ರು, ನವೀನ್ಗೆ ಔಟ್ ಆಗಿದ್ರು ಅಂತ ಹೇಳ್ಬೋದಾಗಿದೆ. ಈ ಪಂದ್ಯ ಹೈಲೈಟ್ಸ್ ಕೂಡ ಚರ್ಚೆ ಮಾಡ್ತೀವಿ. ಹಾಗೆಯೇ ಈ ಪಂದ್ಯದಲ್ಲಿ ಏನೇನು ದಾಖಲೆ ಆಯಿತು, ಹಾಗೆಯೇ ಅದ್ಭುತವಾದಂಥ ಪ್ಲೇಯರ್ಗಳು ಯಾವ ರೀತಿ ಬ್ಯಾಟಿಂಗ್ ಮಾಡಿದ್ರು, ಇಲ್ಲಿ ರೋಹಿತ್ ಶರ್ಮಾ ಅವರು ಕೂಡ ಏನು ಹೇಳಿದ್ರೆ ಎಂಬ ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡಿದ್ರೆ ಅಂದರೆ ವಿಡಿಯೋ ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಸ್ನೇಹಿತರೆ, ಮೊದಲ ಬ್ಯಾಟಿಂಗ್ ಮಾಡಿದ ಅಫ್ಘಾನಿಸ್ತಾನ ತಂಡ 20 ಓವರ್ನಲ್ಲಿ 172 ರನ್ ಮಾಡ್ತಾರೆ. ಒಂದು ಸಂದರ್ಭದಲ್ಲಿ ಅಫ್ಘಾನಿಸ್ತಾನ ತಂಡದವರು ಕೇವಲ 140 ರನ್ಗೆ ಆಲ್ ಔಟ್ ಆಗ್ತಾರೆ ಅಂತ ಸಂದರ್ಭ ಬಂದಿತ್ತು. ಅದರಲ್ಲಿ ಕೂಡ ಗುರುಬಾಸ್ 14 ರನ್ ಮಾಡ್ತಾರೆ, ಇಲ್ಲಿ ಜರ್ದಾನ್ 8 ರನ್ ಔಟ್ ಆದರೆ ಇಲ್ಲಿ ನೋಡ್ಬೋದು ಗುಲ್ಬೋದ್ದೀನ್ ಅವರು 57 ರನ್ ಮಾಡ್ತಾರೆ, 4 6 5 ಬೌಂಡ್ರಿ 35 ಎಸೆತಗಳಲ್ಲಿ. ಹಾಗೇನೆ ಅಜ್ಮತ್ತುಲ್ಲಾ 2 ರನ್ ಔಟ್, ನಜೀಬುಲ್ಲಾ ಅವರು ಕೂಡ 23 ರನ್ ಮಾಡ್ತಾರೆ, ಕರೀಂ ಜನ್ನತ್ 20 ರನ್ ಮಾಡ್ತಾರೆ, ಮಜೀಬ್ ಅವರು 9 ಎಸೆತಗಳಲ್ಲಿ 21 ರನ್ ಮಾಡೋ ಮುಖಾಂತರ 2 6 2 ಬೌಂಡ್ರಿ ಮುಖಾಂತರ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು. ಇದನ್ನು ಗುರಿ ಬೆನ್ನತ್ತಿದ ಭಾರತ ಕೇವಲ 15.4 ಓವರ್ನಲ್ಲಿ 173 ರನ್ ಗುರಿ ತಲುಪ್ತಾರೆ. ಜೈಸ್ವಾಲ್ 34 ಎಸೆತಗಳಲ್ಲಿ 68 ರನ್ನು, 5 ಬೌಂಡ್ರಿ, 6 ಸಿಕ್ಸರ್, ಬಿಗ್ ಸಿಕ್ಸರ್ಗಳ ಇವ್ರ ಕಡೆಯಿಂದ ಬಂತು. ರೋಹಿತ್ ಶರ್ಮಾ ಮತ್ತೆ 0ಕ್ಕೆ ಔಟ್ ಆಗ್ತಾರೆ. ಕೊಹ್ಲಿ ಕೂಡ ಸಖತ್ತಾಗಿ 5 ಬೌಂಡ್ರಿ ಮುಖಾಂತರ 16 ಎಸೆತಗಳು 29 ರನ್ ಮಾಡ್ತಾರೆ. ಶಿವಂ ದುಬೆ 32 ಎಸೆತಗಳಲ್ಲಿ 63 ರನ್ ಮಾಡ್ತಾರೆ, 4 6 5 ಬೌಂಡ್ರಿ ಮುಖಾಂತರ. ಜಿತೇಶ್ ಶರ್ಮಾ ಕೂಡ 0ಕ್ಕೆ ಔಟ್ ಆಗ್ತಾರೆ. ಕೊನೆಯಲ್ಲಿ ರಿಂಕು ಸಿಂಗ್ ಕೂಡ ಸಖತ್ತಾಗಿ ಬ್ಯಾಟಿಂಗ್ ಕೂಡ ಆಡಿದ್ರು. ಈ ರೀತಿಯಾಗಿ ಭಾರತ ತಂಡ ಒಂದು ಅದ್ಭುತವಾದಂಥ ದೊಡ್ಡ ದಾಖಲೆಯೊಂದಿಗೆ ಜಯ ಸಾಧಿಸ್ತಾರೆ ಅಂತ ಹೇಳ್ಬೋದಾಗಿದೆ. ಹಾಗೆಯೇ ನೀವು ಕೂಡ ಕೇಳಿರ್ಬೋದು, ಎಲ್ಲ ಕಡೆಯಿಂದ ನೋಡ್ಬೋದು ಸೀರೀಸ್ ಗೆಲ್ಲುವಲ್ಲಿ ಯಶಸ್ವಿಯಾಗಿ 2018-23ರವರೆಗೆ ನಮ್ಮ ಭಾರತ ತಂಡ 15 ಸೀರೀಸ್ ಗೆದ್ದಿವೆ ಅಂತ ಕೂಡ ಹೇಳ್ಬೋದಾಗಿದೆ T20 ಸೀರೀಸು. ಹಾಗೆಯೇ ಇಲ್ಲಿ ಆಸ್ಟ್ರೇಲಿಯಾ ಕೂಡ ಅದೇ ರೀತಿಯಾಗಿ ಸೀರೀಸ್ ಕೂಡ ಗೆದ್ದಿದ್ದರು. ಏನಪ್ಪ ಅಂದರೆ ದೊಡ್ಡ ದಾಖಲೆ ಕೂಡ ಅವ್ರು ಮುರಿದ್ರು ಅಂದರೆ 8 ಸೀರೀಸ್ ಗೆದ್ದಿದ್ದರು. ಅವರು ಕೂಡ 2006-2010 ಈ ರೀತಿಯಾಗಿ ಒಂದು ಸೀರೀಸ್ ಕೂಡ ಗೆದ್ದಿದ್ದರು. ಹಾಗೆಯೇ ಈ ರೀತಿಯಾಗಿ ಆಸ್ಟ್ರೇಲಿಯಾ ಒಂದು ದಾಖಲೆ ಮುರಿದಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಹಾಗಾಗಿ ನಮ್ಮ ಭಾರತ ತಂಡ ಅದ್ಭುತವಾದಂಥ ಬ್ಯಾಟಿಂಗ್ ಶೈಲಿಯಿಂದ ನಮ್ಮ ಭಾರತ ತಂಡಕ್ಕೆ ಮತ್ತೊಂದು ಜಯ ಸತ್ತಿದೆ. ಆದ್ದರಿಂದ ವಿರಾಟ್ ಕೊಹ್ಲಿ ಅವರು ಸಖತ್ತಾಗಿ ಆಟ ಆಡಿದ್ರು, ನವೀನ್ ವಿರುದ್ಧ ಒಳ್ಳೆ ರೀತಿಯಾಗಿ ಬೌಂಡ್ರಿ ಕೂಡ ಬಂದು ಮತ್ತೆ ಅವರಿಗೆ ಔಟ್ ಆದರು. ಹಾಗಾಗಿ ಇದೊಂದು ನವೀನ್ ಮತ್ತು ವಿರಾಟ್ ಕೊಹ್ಲಿ ನಡುವಿನ ಒಂದು ಬಂಧವ ಕೂಡ ಒಂದು ಹೆಚ್ಚಿಸಿದೆ ಅಂತ ಕೂಡ ಹೇಳ್ಬೋದಾಗಿದೆ. ಈ ರೀತಿಯಾಗಿ ಭಾರತ ತಂಡ ಗೆದ್ದಿದೆ. ಗೆದ್ದ ನಂತರ ರೋಹಿತ್ ಶರ್ಮಾ ಅವರು ಕೂಡ ಕೆಲವೊಂದು ಮಾತುಗಳು ಏನು ಹೇಳಿದ್ದಾರೆ ಅಂದರೆ ಯಶಸ್ ಜೈಸ್ವಾಲ್ ಮತ್ತು ಶಿವಂ ದುಬೆ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರಂದ್ರೆ ನಾವು ಇವತ್ತು ಗೆದ್ದಿವಿ ಅಂತ ಕೂಡ ಈ ರೀತಿಯಾಗಿ ಕೊನೆಯವರೆಗೂ ಹೇಳ್ತಾ ಇದ್ದಾರೆ. ಶಿವಂ ದುಬೆ ಮತ್ತು ಯಶಸ್ ಜೈಸ್ವಾಲ್ ಅವರು T20 ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆಗ್ತಾರೆ. ಇವರು ಸಖತ್ತಾಗಿ ಬ್ಯಾಟಿಂಗ್ ಮಾಡುವಂಥ ಆಟಗಾರರು, ಇವರು ಸಿಕ್ಸರ್ಗಳನ್ನು ನೋಡಿ ನಾವು ಕೂಡ ಹಂಗದ್ರಿ. ವಿರಾಟ್ ಕೊಹ್ಲಿ ಕೂಡ ನೋಡ್ತಾ ಇದ್ರು ಗ್ರೌಂಡಲ್ಲಿ ಕೂತು. ಹಾಗಾಗಿ ಶಿವಂ ದುಬೆ ಹೊಡಿತವನು ಎಲ್ಲ ರೀತಿಯಿಂದ ಒಳ್ಳೆ ರೀತಿಯಾಗಿ ನಾವು ಮಜಾ ತೊಗೊಂಡಿದ್ವಿ, ಯಾಕಂದರೆ ಅವರ ಬ್ಯಾಟಿಂಗ್ ನೆರವಿನಿಂದ ನಾವು ಇವತ್ತು ಗೆದ್ದೀವಿ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಏನಂತ ಸ್ನೇಹಿತರೆ, ಶಿವಂ ದುಬೆ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಿರಿ. ಸಾಧ್ಯವಾದ ಈ ಚಾನಲ್ ಇಷ್ಟವಾದ ಈ ಚಾನಲ್ ಕೂಡ ಸಬ್ಸ್ಕ್ರೈಬರ್ಗೆ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ರೀ, ಸಿಗೋಣ್ರಿ ಮುಂದೆ.